ಸೊ ನಿಮ್ಮ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಿದೆ? ನಿಮ್ಗೆ ಅಭಿವೃದ್ಧಿ ಹೆಂಗಿದೆ ಅಂತಂದ್ರೆ ಆಮೆ ವೇಗದಲ್ಲಿ ಇದೆ, ಈಗ ಮೊಲ ವೇಗದಲ್ಲಿ ಓಡ್ತಾ ಇದೆ. ಕಾರಣ ಎಲ್ಲ ಎಲೆಕ್ಷನ್ ಬಂತು, 5 ವರ್ಷ ಯಾರು ತಿರುಗಿ ನೋಡಲಿಲ್ಲ, ಈಗ ಎಲೆಕ್ಷನ್ ಹತ್ರ ಬಂದಿದ್ದಕ್ಕೆ ಎಲ್ಲರೂ ಬರ್ತಿದ್ದಾರೆ. ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೊಂದೊಂದು ರೋಡ್ ಬೇಡ ನಮಗೆ, 5 ವರ್ಷಕ್ಕೆ ಒಂದೇ ರೋಡ್ ಆಗಲಿ, ಅದು ಎಷ್ಟು ಗುಣಮಟ್ಟದಲ್ಲಿ ಇದೆಯೋ ಇಲ್ವೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ನಮಗೆ ಏನು ಮಾಡಿದ್ದಾರೆ, ಯಾರೇ ಆಗಲಿ ಏನು ಮಾಡಿದ್ದಾರೆ, ಏನೂ ಮಾಡಿಲ್ಲ ಸರ್. ಅನವಶ್ಯಕ ವಿಷಯಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಷ್ಟು ಬಿಟ್ಟರೆ ಆಯ್ತಾ, ಖಂಡಿತ ಕಾಲ ಉತ್ತರ ಕೊಟ್ಟೆ ಕೊಡುತ್ತೆ. ಯಾಕಂದರೆ ಅವ್ರು ಮಾಡಿದ ಅಭಿವೃದ್ಧಿ ಜನಕ್ಕೆ ಇಷ್ಟ ಆಗಿದ್ರೆ ಖಂಡಿತ ಮುಂದೆ ಬರ್ತಾರೆ, ಇಷ್ಟ ಇಲ್ಲ ಅಂತಂದರೆ ಮನೆಗೆ ಹೋಗ್ತಾರೆ. ಅಷ್ಟೇ ಉದ್ದೇಶ ಸರ್. ಫೈಟ್ ನೇರ ಫೈಟ್ ಅಂತ ಹೇಳಿದ್ರೆ ಯಾರ್ಯಾರಿಗೆ ಇಲ್ಲಿ ನೇರ ಫೈಟ್ ಆಗಿದೆ? ಇಲ್ಲಿ ನೇರ ಫೈಟ್ ಇರೋದು ದಳ ಆ್ಯಂಡ್ BJP. ರಾಷ್ಟ್ರೀಯ ಪಕ್ಷಗಳಿಗೆ ನಾನು ಸಪೋರ್ಟ್ ಮಾಡಲ್ಲ ಸರ್. ನಾನು ಕನ್ನಡಿಗ, ನಮ್ಮ ಕರ್ನಾಟಕ ಪಕ್ಷ ಯಾವುದೋ ಆ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡೋ ಅಂತ ವ್ಯಕ್ತಿ ಸರ್. ಯಾಕಂದರೆ ನನ್ನ ಮನೆ ಚೆನ್ನಾಗಿದ್ದರೆ ಹೊರಗಡೆ ಎಲ್ಲ ಚೆನ್ನಾಗಿರುತ್ತೆ, ನನ್ನ ಬೀದಿ ಚೆನ್ನಾಗಿರುತ್ತೆ. ನನ್ನ ಮನೆನ ಕೆಟ್ಟದಾಗ ಇಟ್ಕೊಂಡು ಬೇರೆ ಬೀದಿ ಬಗ್ಗೆ ನಾನು ಮಾತಾಡಲ್ಲ. ನಮಗೂ ಸ್ಟೇಟಲ್ಲಿ ಪವರ್ ಕೊಡಿ, ಕ್ಷೇತ್ರದಲ್ಲಿ. ಹೌದು ಸ್ವಾಮಿ, ಹೌದು ಸ್ವಾಮಿ, ಸೆಂಟ್ರಲ್ ಅವ್ರದಿರೋದಕ್ಕೆ ಓಟೆಲ್ಲ ಮಾಡಿದ್ವಿ ನಿಜ. ನೋಡಿ, 2014 12,000 ರೂಪಾಯಿ ಸ್ಯಾಲ್ರಿ ತೊಗೊಳ್ತಿರೋ ವ್ಯಕ್ತಿ ಇವತ್ತು 12,000 ರೂಪಾಯಿನೇ ತೊಗೊಳ್ತಾ ಇದ್ದಾನೆ. ಸೆಂಟ್ರಲಲ್ಲಿ BJP, ಸ್ಟೇಟಲ್ಲೂ BJP, ಏನೋ ಒಂದು ನಮಗೆ ಅಭಿವೃದ್ಧಿ ಆಗುತ್ತೆ. ಏನೆಲ್ಲ ಹೇಳಿದರು, ಏನು ಮಾಡಿದ್ದಾರೆ ಸರ್? ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಿದ್ದೀವಿ. ನಾನೀಗ ಡಿ ಗ್ರೂಪ್ ನಲ್ಲಿ ಇದ್ದೀನಿ. ಇಲ್ಲಿ ಪಾರ್ಕ್ ನಲ್ಲಿ ಸಿಕ್ಕಾಪಡೆ ಜನ ಓಡಾಟ ನಡೆಸ್ತಾ ಇದ್ದಾರೆ. ಸಾರ್ವಜನಿಕರು, ಸಂಜೆ ಆದ್ಮೇಲೆ ವಯಸ್ಸಾದವರು ಕೂಡ ಬಂದು ಇಲ್ಲಿ ಹಿರಿಯ ನಾಗರಿಕರು ಅವರು ಕೂಡ ಮಾತನಾಡ್ತಿದ್ದಾರೆ, ಮಕ್ಕಳು ಕೂಡ ಆಟಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ನಾಗರಿಕರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡೋಣ. ಸರ್ ನಮಸ್ತೆ. ಸಂಜೆ ಆಯ್ತು, ಸೊ ವಾಕಿಂಗ್ ಬಂದಿದ್ರಿ ಅನ್ಸುತ್ತೆ. ಸೊ ಕ್ಷೇತ್ರ, ನಿಮ್ಮ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹೇಗಿದೆ ಸರ್? ತುಂಬಾ ಹಾಟ್ ಆಗಿದೆ. ಹಾಟ್ ಆಗಿದೆ. ಸೊ ಎಲೆಕ್ಷನ್ ಇನ್ನೇನು ಒಂದು 2 ತಿಂಗಳಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಿದೆ ನಿಮಗೆ? ಸರ್, ಅಭಿವೃದ್ಧಿ ಕಳೆದ ನಾನು ಬಂದು 20 ವರ್ಷ ಆಯಿತು ಸರ್. ನಾವು ಇಲ್ಲೇ ಲೋಕಲ್ಲು. ಅಭಿವೃದ್ಧಿ ಹೆಂಗಿದೆ ಅಂತಂದರೆ ಆಮೆ ವೇಗದಲ್ಲಿ ಇದೆ. ಈಗ ಮೊಲ ವೇಗದಲ್ಲಿ ಓಡ್ತಾ ಇದೆ. ಕಾರಣ ಎಲ್ಲ ಎಲೆಕ್ಷನ್ ಬಂತು, 5 ವರ್ಷ ಯಾರೂ ತಿರುಗಿ ನೋಡಲಿಲ್ಲ, ಈಗ ಎಲೆಕ್ಷನ್ ಹತ್ರ ಬಂದಿದ್ದಕ್ಕೆ ಎಲ್ಲರೂ ಬರ್ತಿದ್ದಾರೆ. ನಮಗೆ ಸಮಸ್ಯೆ ಏನು ಅಂತಂತಂದ್ರೆ ಶಾಶ್ವತವಾದ ಸಮಸ್ಯೆ ಪರಿಹಾರ ಬೇಕು. ರೋಡು 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಒಂದೊಂದು ರೋಡ್ ಬೇಡ ನಮಗೆ, 5 ವರ್ಷಕ್ಕೆ ಒಂದೇ ರೋಡ್ ಆಗಲಿ, ಅದು ಎಷ್ಟು ಗುಣಮಟ್ಟದಲ್ಲಿ ಇದೆಯೋ ಇಲ್ವೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನಾಗ್ತಿದೆ ಅಂತಂದರೆ ರೋಡ್ಗಳು ಆಗ್ತಿದ್ದಾರೆ, ಆಮೇಲೆ ಕಾವೇರಿ ಕನೆಕ್ಷನ್ ಎಲ್ಲ ಆಗಿದೆ, ಇನ್ನು ಯಾರು ಕಾವೇರಿ ನೀರು ಇನ್ನೂ ಬಂದಿಲ್ಲ. ಇಲ್ಲಿ ಜನ ಸಮಸ್ಯೆ ಹೆಂಗಿದ್ದಾರೆ, ಇಲ್ಲೆಲ್ಲ ಲೇಬರ್ಗಳು ಸರ್. ಲೇಬರ್ಗಳು ಹೆಂಗೆ ಅಂತಂತಂದರೆ 10,000 15,000ಕ್ಕೆಲ್ಲ ಕೆಲಸ ಮಾಡೋರು ಜಾಸ್ತಿ ಇದೆ. ಪೀಣ್ಯ ಇಂಡಸ್ಟ್ರಿ ಏರಿಯಾ ಅಂತಂದರೆ ಅದು ಫೇಮಸ್ಸು. ಅವ್ರಿಗೆ ನೀರಿನ ಸಮಸ್ಯೆ ಬಂದ್ರೂ ಯಾರು ಯಾರ್ತಿಗೂ ಕೇಳೋಕ್ಕಾಗಲ್ಲ. ಹಂಗೆ ಬೇರೆ ಯಾವುದೇ ಸಮಸ್ಯೆ, ರೋಡ್ ಸಮಸ್ಯೆ ಯಾರು ಯಾರಿಗೂ ಕೇಳಲ್ಲ. ಅವ್ರ ಪಾಡಿಗೆ ಬೆಳಗ್ಗೆ ಎದ್ದಾಟಿ ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಮತ್ತೆ ವಾಪಸ್ ಬರ್ತಾರೆ, ಉಣ್ತಾರೆ, ಮಲ್ಕೋತಾರೆ ಅಷ್ಟೇ. ಈಗ ನೋಡಿ, ನಾನು ಒಂದು 5-6 ವರ್ಷದಿಂದ ಒಂದು ಬೈಕ್ ತೊಗೊಂಡೆ. ಇಲ್ಲಿರೋ ಗುಂಡೆ ಗುಟಾರ ಎಲ್ಲ ನೋಡಿಬಿಟ್ಟು ನನಗೆ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಬೈಕ. ಹಾಂ, ಇವೆಲ್ಲ ಸಮಸ್ಯೆ ಇದೆ. ಈ ಸಮಸ್ಯೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾವೀಗ ರೋಡ್ ಟ್ಯಾಕ್ಸ್, ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸ್, ಎಲ್ಲ ಟ್ಯಾಕ್ಸಿಂದ ನಾವು ಅಮೌಂಟ್ ಪೇ ಮಾಡ್ತಾನೆ ಇದ್ದೀವಿ. ಆಯಿತಾ, ಯಾವುದು ಇನ್ನು ಪೇ ಮಾಡಿಲ್ಲ ಅನ್ನೋದೇನಿಲ್ಲ. ಆದರೆ ನಮಗೆ ಏನು ಮಾಡಿದ್ದಾರೆ, ಯಾರೇ ಆಗಲಿ ಏನು ಮಾಡಿದ್ದಾರೆ, ಏನೂ ಮಾಡಿಲ್ಲ ಸರ್. ಅವ್ರವ್ರ ಪಾಡಿಗೆ ಅವ್ರವ್ರ ವಿಷಯಗಳನ್ನ, ಅನವಶ್ಯಕ ವಿಷಯಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಷ್ಟು ಬಿಟ್ಟರೆ ಸರ್ವಸಾಮಾನ್ಯ ಪ್ರಜೆಗಳಿಗೆ ಯಾವುದೇ ಉಪಯೋಗ ಅಂಥದ್ದು ಒಂದು ಕೆಲಸ ಇನ್ನೂ ಮಾಡಿಲ್ಲ ಸರ್. ಅಲ್ಲ, ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇಲ್ಲ. ಈಗ ಜನ ನನ್ನ 2-3 ಸರಿ ಗೆಲ್ಲಿಸ್ತಾವ್ರೆ, ನಾನು 9 ಪಕ್ಷಕ್ಕೆ ಹೋದ್ರೆ ಗೆಲ್ಲಿಸ್ತಾರೆ ಅಂತಾರಲ್ಲ ಶಾಸಕರು, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಚೆನ್ನಾಗಾಗಿದೆ ಅದಕ್ಕೆ ಗೆಲ್ಲಿಸ್ತಾರೆ ಅಂತ ನೀವೇನಂತೀರ ಸರ್? ಕಾಲ ಅದು ಉತ್ತರ ಕೊಡುತ್ತೆ ಸರ್. ಆಯ್ತಾ, ಖಂಡಿತ ಕಾಲ ಉತ್ತರ ಕೊಟ್ಟೆ ಕೊಡುತ್ತೆ. ಯಾಕಂದರೆ ಅವ್ರು ಮಾಡಿದ ಅಭಿವೃದ್ಧಿ ಜನಕ್ಕೆ ಇಷ್ಟ ಆಗಿದ್ರೆ ಖಂಡಿತ ಮುಂದೆ ಬರ್ತಾರೆ, ಇಷ್ಟ ಇಲ್ಲ ಅಂತಂದರೆ ಮನೆಗೆ ಹೋಗ್ತಾರೆ. ಅಷ್ಟೇ ಉದ್ದೇಶ ಸರ್. ಇನ್ನು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಆಟ ಕ್ಷೇತ್ರ, ಯಾಕಂತ ಹೇಳಿದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸಿಕ್ಕಾಪಟ್ಟೆ ಅಭ್ಯರ್ಥಿಗಳೆಲ್ಲ ಇದಾಗಿದ್ದಾರೆ. ಸೊ ಫೈಟ್, ನೇರ ಫೈಟ್ ಅಂತ ಹೇಳಿದ್ರೆ ಯಾರ್ಯಾರಿಗೆ ಇಲ್ಲಿ ನೇರ ಫೈಟ್ ಆಗುತ್ತೆ ಸರ್? ಇಲ್ಲಿ ಯಾವಾಗಲೂ ದಳನೇ ಇದ್ದಿದ್ದು ಸರ್. ನಂತರ BJP ಬಂತು, ಕಾಂಗ್ರೆಸ್ ಬಂತು, ಕಾಂಗ್ರೆಸ್ಸಿಂದಾಗಿ BJP. ಇಲ್ಲಿ ನೇರ ಫೈಟ್ ಇರೋದು ದಳ ಆ್ಯಂಡ್ BJP. ದಳ ಮತ್ತು BJP ಅಂತ ಹೇಳಿದ್ರೆ ಈಗ ಒಂದು ವೇಳೆ JDS ಏನಾದರೂ ಗೆದ್ದರೆ ಇಲ್ಲಿ ಅಭಿವೃದ್ಧಿ ಆಗುತ್ತಾ? ಯಾಕೆ ಮಾತಾಡ್ಬೇಕು ಸರ್? ನಾನು ರಾಷ್ಟ್ರೀಯ ಪಕ್ಷಗಳಿಗೆ ನಾನು ಸಪೋರ್ಟ್ ಮಾಡಲ್ಲ ಸರ್. ನಾನು ಕನ್ನಡಿಗ,
ನಮ್ಮ ಕರ್ನಾಟಕ ಪಕ್ಷ ಯಾವುದು ಆ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡೋ ಅಂತ ವ್ಯಕ್ತಿ ಸರ್. ಯಾಕಂದ್ರೆ ನನ್ನ ಮನೆ ಚೆನ್ನಾಗಿದ್ರೆ ಹೊರಗಡೆ ಎಲ್ಲ ಚೆನ್ನಾಗಿರುತ್ತೆ, ನನ್ನ ಬೀದಿ ಚೆನ್ನಾಗಿರುತ್ತೆ. ನನ್ನ ಮನೇನ ಕೆಟ್ಟದಾಗ ಇಟ್ಕೊಂಡು ಬೇರೆ ಬೀದಿ ಬಗ್ಗೆ ನಾನು ಮಾತಾಡಲ್ಲ. ರಾಷ್ಟ್ರೀಯ ಪಕ್ಷಗಳಿಗೆ ವೋಟ್ ಹಾಕಿದ್ರೆ ಸೆಂಟ್ರಲ್ ನಾವಿದ್ದೀವಿ ಸ್ವಾಮಿ, ನಮಗೂ ಸ್ಟೇಟಲ್ಲಿ ಪವರ್ ಕೊಡಿ, ಕ್ಷೇತ್ರದಲ್ಲಿ ಅಧಿಕಾರ ಕೊಡಿ. ಹೌದು ಸ್ವಾಮಿ, ಹೌದು ಸ್ವಾಮಿ, ಸೆಂಟ್ರಲ್ಲೇ ಅವ್ರದ್ದು ಇರೋದಕ್ಕೆ ಹೋಟೆಲ್ನ ಮಾಡಿದ್ವಿ ನಿಜ. ಇವತ್ತು ಗ್ಯಾಸ್ ಬೆಲೆ ಎಷ್ಟಾಗಿದೆ ಅಂತಾರೆ, 2014 ಎಷ್ಟಿತ್ತು, 2023 ಎಷ್ಟಿದೆ, ಹೌದಾ, ಪೆಟ್ರೋಲ್ ಎಷ್ಟಿದೆ, ಹಾಂ, ದಿನಬಳಕೆ ಪದಾರ್ಥಗಳು ಎಷ್ಟಿದೆ, ಹಾಂ, ಇದನ್ನು ನೋಡಿ. 2014 12,000 ರೂಪಾಯಿ ಸ್ಯಾಲ್ರಿ ತೊಗೊಂತಿರೋ ವ್ಯಕ್ತಿ ಇವತ್ತು 12,000 ರೂಪಾಯಿನೇ ತೊಗೊತಾ ಇದ್ದಾನೆ. ಅವತ್ತು 1,000 ರೂಪಾಯಿ ಉಳಿಸ್ತಾ ಇದ್ದ, ಇವತ್ತು 3,000 ರೂಪಾಯಿ ಸಾಲ ಮಾಡ್ತಿದ್ದಾನೆ. ಮತ್ತೆ ಈಗ 15,000 ರೂಪಾಯಿ ಒಂದು ತಿಂಗಳಿಗೆ ಖರ್ಚಾಗ್ತಾ ಇದೆ, 3,000 ರೂಪಾಯಿ ಸಾಲ ಮಾಡ್ತಿದ್ರ, ಆ 3,000 ರೂಪಾಯಿಗೆ ಏನು ಮಾಡಬೇಕು ಹೇಳಿ ಸರ್? ಆ 3,000 ರೂಪಾಯಿ ಕವರ್ ಮಾಡ್ಕೋಬೇಕಲ್ಲ, ಏನು ಮಾಡ್ಕೋಬೇಕು? ಈಗ ನಾವು ಸೆಂಟ್ರಲಲ್ಲಿ ಬಿ ಜೆ ಪಿ, ಸ್ಟೇಟಲ್ಲೂ ಬಿ ಜೆ ಪಿ, ಏನೋ ಒಂದು ನಮಗೆ ಅಭಿವೃದ್ಧಿ ಆಗುತ್ತೆ, ಜನಸಾಮಾನ್ಯರಿಗೆ ಬೆಲೆ ಕಮ್ಮಿ ಆಗುತ್ತೆ, ನಾವು ಪೆಟ್ರೋಲ್ನ ಜಿ ಎಸ್ ಟಿ ಸೇರಿಸ್ತೀವಿ, ಹಾಂ, ಬ್ಲ್ಯಾಕ್ ಮನಿ ತರ್ತೀವಿ, ಹಾಂ, ಏನೆಲ್ಲ ಹೇಳಿದರು, ಏನು ಮಾಡಿದ್ದಾರೆ ಸರ್? ಬಿ ಜೆ ಪಿ ಅವ್ರು ಹೇಳ್ತಾರೆ ಬಿ ಜೆ ಪಿ ಸರ್ಕಾರ ಬಡವ್ರ ಸರ್ಕಾರ ಅಂತ ಹೇಳ್ತಾರೆ. ನೀವೇ ನೋಡಿ ಸರ್, ರಾಜಕೀಯ ವ್ಯಕ್ತಿಗಳು ಅವರಿಗೆ ನಾಲಿಗೆನೇ ಇರಲ್ಲ, ಒಂಥರ ಆವಿದ್ದಂಗೆ, ಹಂಗಾದ್ರೆ ಹಂಗೆ, ಹಿಂಗಾದ್ರೆ ಹಿಂಗೆ, ಆ ಥರ ಏನು ಡೆವಲಪ್ಮೆಂಟ್ ನನಗೇನು ಅನಿಸಿಲ್ಲ ಸರ್, ಅನಿಸಿಲ್ಲ ಸರ್, ನನಗೆ ಸರ್ಟಿಫೈ ಇಲ್ಲ ಸರ್. ನಾವು ಕನ್ನಡಿಗ ಆಗಿ, ನಾಗರಿಕ ವ್ಯಕ್ತಿಯಾಗಿ, ಆಮೇಲಿಂದ ನಾನು ವೋಟ್ ಆಗ್ತಿದ್ದೀನಿ, ಪ್ರತಿ ಸಾರಿ ವೋಟ್ ಆಗ್ತಿದ್ದೀನಿ, ನನಗೆ ಜಿಗುಪ್ಸೆ ಆಗೋ ಥರ ಆಗಿದೆ ಬಿ ಜೆ ಪಿಯಿಂದ. ಯಾವ ಪಕ್ಷ ಇಲ್ಲಿ ಸ್ಥಳೀಯವಾಗಿ ಬಂದರೆ ಅಥವಾ ಸ್ಥಳೀಯವಾಗಿ ನೀವು ವೋಟ್ ಹಾಕೋದಾದರೆ ಸ್ಥಳೀಯವಾಗಿ ಈ ಪಕ್ಷ ಬಂದರೆ ನನಗೆ ಒಳ್ಳೇದಾಗುತ್ತೆ ನಮ್ಮ ಏರಿಯಾಗೆ ಅಂತ? ಎಲ್ಲರೂ ಅದೇ ರೀತಿ ಇದ್ದಾರೆ ಸರ್. ಯಾರನ್ನೂ ನಾವು ಇವ್ರು ಬಂದರೆ ಇವ್ರು ಕರೆಕ್ಟು, ಇವ್ರು ಬಂದರೆ ತಪ್ಪು ಅಂತಲ್ಲ. ಅವಕಾಶ ಈಗ ನಾವು ಇವರು ಇಷ್ಟು 3 ವರ್ಷ ನಾವು ಅವಕಾಶ ಕೊಟ್ಟಿದ್ವಿ, 3 ಸಾರಿ ಅವಕಾಶ ಕೊಟ್ಟಿದ್ದೀವಿ, ನೆಕ್ಸ್ಟ್ ಬೇರೆಯವ್ರಿಗೆ ಕೊಡೋಣ. ಬಂತು ಅಂತಂದರೆ ಅವ್ರ ಅಭಿವೃದ್ಧಿ ಏನಂತ ನೋಡೋಣ. ಇನ್ನು ನೋಡಿ, ಈಗ ನಾವು ಎಕ್ಸ್ಪೆಕ್ಟೇಷನ್ ಭಾಳ ಇರುತ್ತೆ ಪ್ರಜೆಗಳದ್ದು, ಅಷ್ಟು ರೀಚ್ ಆಗಲಿಲ್ಲ ಅಂತಂದರೆ ಬೇರೆಯವ್ರು ನೋಡೇ ನೋಡ್ತಾರೆ. ಈ ಸತಿ ಬೇರೆ ನೋಡೋಣ ಅಂತಂದು ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಈಗ ನಮ್ಮ ಅನಿಸಿಕೆ ಪ್ರಕಾರ ನೋಡೋಣ ಸರ್ ಏನಾಗುತ್ತೆ. ನೋಡೋಣ, ಒಂದು ವೇಳೆ JDSನಿಂದ ಜವರೇಗೌಡರು ನಿಂತರೆ ಗೆಲ್ತಾರ? 3 ಸಾರಿ ಸೋತಿದ್ದಾರೆ ಆಲ್ರೆಡಿ ಸರ್, ಫೈಟ್ ಆಗ್ತಿರೋದೇ ಇಬ್ಬರಿಗೆ. ಅವರೆಲ್ಲ ಹೆಂಗೆ ಅಂತಂದರೆ ನೇರವಾಗಿ ನಿಂತ್ಕೊಂಡಿರೋ ವ್ಯಕ್ತಿ ಅವರು ತುಂಬ ಅತಿ ಕಮ್ಮಿ ಅಂತರದಲ್ಲಿ ಅವ್ರಿಗಿವ್ರಿಗೂ ಇದರಲ್ಲಿ ಸೋಲು ಗೆಲು ಫೈಟ್ ಮಾಡ್ತಾ ಇದ್ದಾರೆ. ನೋಡೋಣ ಸರ್, ಬರ್ಬೋದು ಅಂತ ನಮ್ಮ ಮನಸ್ಸಿಗೆ ಇದೆ, ಆಯಿತಾ, ಬರ್ಬೋದು. ಹಾಂ, ಇನ್ನು ಕಾಂಗ್ರೆಸ್ನವ್ರು ಹೇಳ್ತಾವ್ರೆ ಸರ್, ನಮ್ಮದು ಆಲ್ರೆಡಿ ಇಲ್ಲಿ ಬಾವುಟ ಆರಿತ್ತು, ಏನೋ ಅಭ್ಯರ್ಥಿ ಆ ಕಡೆ ಈ ಕಡೆ ಚೇಂಜ್ ಆದ್ರೆ ಇನ್ನೊಂದ್ಸರಿ ನಾವು ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ಅಂತಾರೆ. ಕಾಂಗ್ರೆಸ್ ಅವರು ನಾಪತ್ತೆ ಆಗಿದ್ದಾರೆ. ಫಸ್ಟು ಅವರು ಇಲ್ಲಿ ನೆಲೆ ಏನಿದೆ ಅಂತಂದು ಹೇಳ ಅಂತ ಹೇಳಿ ಅವರು ಯಾರು ಅಂತಂದು. ಹಾಂ, ಇನ್ನು ಸರ್ ಈಗ ಈ ಎಲ್ಲ ಪಕ್ಷಗಳು ನೋಡಿ ಜನ ಬೇಸರ ಆಗ್ಬಿಟ್ಟವ್ರೆ. ಡೆಲ್ಲಿ ನೋಡಿ ನಾವು ಎಷ್ಟು ಇಂಪ್ರೂವ್ ಮಾಡಿದ್ದೀವಿ, ಅದೇ ರೀತಿ ಕರ್ನಾಟಕದಲ್ಲಿ ನಮ್ಗೆ ಅವಕಾಶ ಸಿಕ್ಕರೆ ಆಮ್ ಆದ್ಮಿ ಪಾರ್ಟಿ ನಾವು ಕೂಡ ಇಲ್ಲಿ ಅಭ್ಯರ್ಥಿ ಆಗ್ತೀವಿ, ನಾವು ಗೆಲ್ತೀವಿ, ಇನ್ನೊಂದು ಡೆಲ್ಲಿ ಮಾಡ್ತೀವಿ ಕರ್ನಾಟಕ ಅಂತಾರೆ, ನೀವೇನಂತೀರಾ? ಅರವಿಂದ್ ಕೇಜ್ರಿವಾಲ್ಗೆ ನಾನೊಂದು ಧನ್ಯವಾದ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಬಡವರಿಗೆ ಆದಷ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ. ಡೆಲ್ಲಿ ದೊಡ್ಡ ಒಂದು ರಾಜ್ಯ ಅಲ್ಲ, ಡೆಲ್ಲಿ ಒಂದು ಸಿಟಿ ಅಷ್ಟೇ, ಅಲ್ಲಿ ಮಾಡ್ಬೋದು. ಆದರೆ ಇಲ್ಲಿ ಕರ್ನಾಟಕ ಪೂರ್ತಿ ಮಾಡೋಕ್ಕಾಗುತ್ತೆ ಕಾನ್ಫಿಡೆನ್ಸ್ ಅವ್ರು ಇತ್ತಂದ್ರೆ ಮಾಡಲಿ ಏನು ತೊಂದರೆ ಇಲ್ಲ. ಬಟ್ ಈಗಿನ ಸನ್ನಿವೇಶದಲ್ಲಿ ಅವರು ಸ್ವಲ್ಪ ಬರೋದು ಕಷ್ಟ ಇದೆ ಸರ್, ಕಷ್ಟ ಇದೆ. ಪಾರ್ಟಿ ಬಾವುಟ ಇಲ್ಲ, ಕಷ್ಟ ಇದೆ ಸರ್, 100% ಕಷ್ಟ ಇದೆ ಸರ್. ಪ್ರಯತ್ನ 100% ಮಾಡಿದರೆ ಆಗ್ಬೋದು, ಬಟ್ ಈ ಸದ್ಯಕ್ಕೆ ಇಲ್ಲ ಸರ್. 2023 ಇಲ್ಲ ಸರ್, 23 ಇಲ್ಲ ಸರ್, ಇಲ್ಲ ಸರ್. ಎಸ್, ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನೀವು ಒಂದು ಒಳ್ಳೆ ಮಾತು ಹೇಳಿದ್ರೆ ಕನ್ನಡಿಗ ನಾನು ಪ್ರಾದೇಶಿಕ ಪಕ್ಷ ಬರಬೇಕು ನನಗೆ ಅಂತ ಹೇಳಿ, ಪ್ರಾದೇಶಿಕ ಪಕ್ಷ ಅಂತ ಇವಾಗ ನೋಡಿದಾಗ ರೇಸ್ನಲ್ಲಿರುವಂಥದ್ದು JDS. ಸೊ JDS ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಒಳ್ಳೇದಾಗತ್ತೆ ಜನಕ್ಕೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದಾರೆ, ನೀವೇನು ಸರ್? ನಾನು ಏನಕ್ಕೆ ಕುಮಾರಸ್ವಾಮಿ ಅವರಿಗೆ ನಾನು ಬೆಂಬಲ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಮ್ಮಿಶ್ರ ಸರ್ಕಾರ ಆದಾಗ ರೈತರದ್ದು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಸರ್. ಆ ಟೈಮಲ್ಲಿ ತುಂಬ ಕ್ರಿಟಿಕಲ್ ಇತ್ತು, ಎರಡೂ ಕಾಂಗ್ರೆಸ್ಸು ಆ್ಯಂಡ್ JDS ಎರಡೂ ಸೇರಿ ಸರ್ಕಾರ ಮಾಡೋದು ಒಂದು ಕಾಂಪಿಟೇಷನ್ ಇತ್ತು ಅವಾಗ. BJP ಅವ್ರಿಗಾಗಲಿ ಕಾಂಗ್ರೆಸ್ನವ್ರಾಗಲಿ JDSನಲ್ಲಿ ಇಬ್ಬರು ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿದ್ದಾರೆ. ಒಂದು ಮಾತು ಕೊಟ್ಟಿದ್ದರು, ಅವ್ರನ್ನೂ ಕನ್ವಿನ್ಸ್ ಮಾಡಿ, ಇವರು ಕನ್ವಿನ್ಸ್ ಮಾಡಿ 40,000 ಕೋಟಿ, ನನಗೆ ಗೊತ್ತಿರೋ ಮಾಹಿತಿ ಮುಖ 40,000 ಕೋಟಿ ಅವರು ರೈತರು ಸಾಲ ಮನ್ನಾ ಮಾಡಿದರು. ಅದಾದಮೇಲೆ ಇನ್ಯಾರು ಅಂಥ ಧೀರ ಅಂತ ಮಾತಾಡೋರು, ಬಡವ್ರ ಬಗ್ಗೆ ಕನಿಕರ ತೋರಿ ಏನಾರ ಈ ಥರ ಮನ್ನಾ ಮಾಡೋ ಅಂಥ ಮುಖ್ಯಮಂತ್ರಿ ಇನ್ನೂ ಬಂದಿಲ್ಲ ನನಗೆ, ಅವರು ಆದಮೇಲೆ ನೆಕ್ಸ್ಟು. ಯಾಕಂದರೆ ಅದಾದಮೇಲೆ 3-4 ಜನ CMಗಳು ಚೇಂಜ್ ಆಗಿದ್ದಾರೆ,
ಅವರೆಲ್ಲ ಹೆಂಗೆ ಅಂತಂದರೆ ದೊಂಬೆಗಳು ಗಲಭೆಗಳು ಈ ಥರ ಮಾಡೋಕ್ಕೆ ಬಂದರು ವಿನಃ ಬಡವ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡಿಲ್ಲ ಸರ್. ಅವ್ರು ರೈತರು, ನಮ್ಮ ರೈತರು ಇದ್ರೇ ನಾವು, ರೈತರು ಇಲ್ಲ ಅಂದರೆ ಏನೂ ಇಲ್ಲ. ಒಂದು ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಎಲ್ಲರೂ ಎಷ್ಟು ಮಾತಾಡಿದ್ರು ಅಂತಂದರೆ ಕುಮಾರಸ್ವಾಮಿ ಅವರಿಗೆ ಒಂದು ರೂಪಾಯಿ ಜಾಸ್ತಿ ಮಾಡ್ದ ಅದು ಸ್ಟೇಟು ಇಷ್ಟು ಟ್ಯಾಕ್ಸ್ ಕಟ್ಟಾಗುತ್ತೆ, ಸೆಂಟ್ರಲ್ ಇಷ್ಟು ಕಟ್ಟಾಗುತ್ತೆ ಅಂತಂದು ಹೇಳಿದರು. ಎಷ್ಟು ಡಿಸ್ಕಷನ್ ಆಯಿತು ಅಂದರೆ ಸಣ್ಣಗೂ ಗೊತ್ತಿರಲಿಲ್ಲ ಎಷ್ಟೆಷ್ಟು ಅಮೌಂಟು ಟ್ಯಾಕ್ಸ್ ಕಟ್ಟಾಗುತ್ತೆ ಕೇಂದ್ರದಿಂದ ಆಮೇಲಿಂದ ರಾಜ್ಯದಿಂದ ಅಂತಂದು. ಆದರೆ ಇವತ್ತು ಪೆಟ್ರೋಲ್ ರೇಟ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅದ್ರ ಬಗ್ಗೆ ಯಾರೂ ಡಿಸ್ಕಷನ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ನೆಸೆಸರಿನೂ ಇಲ್ಲ ಅನ್ನೋ ರೀತಿಯಲ್ಲಿ ಜನ ಬದುಕ್ತಾ ಇದ್ದಾರೆ. ಜನ ಸರ್ ತಿಳ್ಕೊಬೇಕಾದ್ ಭಾಳ ಇದೆ. ಏನಪ್ಪ ವಿಷಯ ಅಂತಂದರೆ ನಾವು ಕೊಡ್ತಿರೋ ಟ್ಯಾಕ್ಸ್ ಎಲ್ಲಿ ಹೋಗ್ತಾ ಇದೆ? ನಾವು ಪೆಟ್ರೋಲ್ ಆಗಲಿ ಇವತ್ತು ಬೆಳಿಗ್ಗೆ ಅಲ್ಲು ಜ ಬ್ರಷಿಂದ ಹಿಡಿದು ರಾತ್ರಿ ಮಲಗೋ ಗುಡ್ ನೈಟ್ವರೆಗೂ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ಇನ್ಕಮ್ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಇಲ್ಲಾಂದರೆ ಈಗ ಯಾವುದೋ ಒಂದು ನಮ್ಮ ಅಮೌಂಟ್ ಇದೆ ನಮ್ಮದು, ಆ ಅಮೌಂಟಿಗೆ ನಾನು ಟ್ಯಾಕ್ಸ್ ಕಟ್ತಿದ್ದೀನಿ ಅನ್ನೋದಾಗಲಿ ಅದೇ ಟ್ಯಾಕ್ಸ್ ಕಟ್ಟೋದು ಒಂದೇ ಅಲ್ಲ. ಇವತ್ತು ಭಿಕ್ಷೆ ಪಡೋನು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾನೆ. ಅವನು ಸರಿಯಾದ ಮಾಹಿತಿ ತೊಗೋಬೇಕು ಆಯಿತಾ, ನಮಗೇನು ಬೆನಿಫಿಟ್ ಬೇಕು, ನಮಗೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕು, ಹೆಂಗೆ ಬರುತ್ತೆ. ಇವರೆಲ್ಲ ಈಗ ಯಾರು ರಾಜಕಾರಣಿಗಳು ಇದ್ದಾರೋ ಅವರೆಲ್ಲ ಈಸ್ ಅವರ್ ಸರ್ವೆಂಟ್, ನಮ್ಮ ಸರ್ವೆಂಟ್. ನಮ್ಮ ನಾವು ಕೊಟ್ಟ ಟ್ಯಾಕ್ಸಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ, ನಾವು ಸಂಬಳ ಕೊಡ್ತಾ ಇದ್ದೀವಿ ಅವರಿಗೆ. ನಾವು ಹೇಳ್ದಂಗೆ ಕೇಳಬೇಕಷ್ಟೇ. ಅವ್ರನ್ನ ನಮ್ಮ ತಲೆ ಮೇಲೆ ಕೂರಿಸ್ಕೊಂಡು ಕುಣಿತಾ ಇದ್ದಾರೆ, ಅದು ಆದಷ್ಟು ಒಳ್ಳೆಯದಲ್ಲ ನಮ್ಮ ಕನ್ನಡಿಗರಿಗಾಗಲಿ ನಮ್ಮ ಭಾರತಕ್ಕಾಗಲಿ. ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನೋಡೋದಾದರೆ ಕಾಂಗ್ರೆಸ್ಸಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ, ಜೆ ಡಿ ಎಸ್ಸಿಂದ ಕುಮಾರಸ್ವಾಮಿ, ಬಿಜೆಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ನೀವು ಜೆ ಡಿ ಎಸ್ ಬಗ್ಗೆ ಹೇಳಿದ್ರಿ, ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಿದ್ರಿ, ಒಂದು ವೇಳೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗಬೇಕು ಅಂತ ಆಗಬಹುದು ಅಂತ ಅಂದರೆ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರು ಯಾರಿಗೆ ಕೊಡ್ತೀರಾ ಸರ್? ಅಲ್ಲಿ ಡಿಸ್ಕಷನ್ ನೋಡಿ, ಇದೇ ಹೇಳ್ತಾ ಇರೋದು, ಅವ್ರ ರಾಜ್ಯದಿಂದ ಡಿಸ್ಕಷನ್ ಆಗಲ್ಲ ಅದು. ಯಾಕಂದ್ರೆ ಫೈನಲ್ ಡಿಸಿಷನ್ ಎಲ್ಲ ತೊಗೊಳೋರು ಸೆಂಟ್ರಲ್ಲಿ ಕಳಿಸ್ತಾರೆ, ಸೆಂಟ್ರಲ್ಲಿ ಯಾರು ಮಾಡ್ತಾರೋ ಅವ್ರು ಮಾಡ್ಕೊಳ್ಳಿ ಆಯಿತಾ, ನಮಗೇನು ಅವ್ರು ಬರಲಿ ಇವ್ರು ಬರಲಿ ಅಂತಂತ ಏನಿಲ್ಲ. ಕಾಂಗ್ರೆಸ್ಸಿಂದ ಬಂತಂದ್ರೂ ಓಕೆ, ಜೆ ಡಿ ಎಸ್ ಇಂದ ಬಂದ್ರೂ ಓಕೆ, ಬಿಜೆಪಿಯಿಂದ ಬಂದರೂ ಓಕೆ ಅನ್ನೋ ಕೆಟಗರಿನೇ ಬೇರೆ. ನಮಗೇನು ಗೊತ್ತಾ, ನಮ್ಮ ರಾಜ್ಯದಿಂದ ಪ್ರತ್ಯಕ್ಷ ಪಕ್ಷ ಏನಿದೆಯೋ ಅದು ಬರಲಿ ಅಂತ ನಮ್ಗೆ ಆಸೆ. ಕುಮಾರಸ್ವಾಮಿ ಕಿಂಗ್ ಕಿಂಗ್ ಮೇಕರು ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ? ಅದು ಖಂಡಿತ ಸರ್, ಅದು ಮುಂದಕ್ಕೂ ಅದೇ ಥರ ಆಗುತ್ತೆ. ಯಾಕಂದರೆ ಜನ ಈಗಲೂ ಕನ್ಫ್ಯೂಸಲ್ಲಿದ್ದಾರೆ, ಯಾವುದು ಬಹುಮತ ಬರಲಿಲ್ಲ ಅಂದರೂ ನಾವು ಕಿಂಗ್ ಮೇಕರ್ ಇದು ಕುಮಾರಸ್ವಾಮಿ ಸರ್. ಕಡೆಯದಾಗಿ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರು ಸರ್? ದಯವಿಟ್ಟು ಹೇಳ್ತೀನಿಲ್ಲ, ಗಾಳಿಯಲ್ಲಿ ಗುಂಡು ಯಾವತ್ತೂ ಹೊಡಿಬಾರ್ದು ಸರ್ ಆಯಿತಾ. ನನ್ನ ಅಭಿಪ್ರಾಯ ನಾನು ನಿಮಗೆ ಹೇಳ್ತೀನಿ, ಬೇರೆ ಅಭಿಪ್ರಾಯ ಇರುತ್ತೆ, ನೋಡೋಣ ಸರ್. ಈಗ ಭಾಳ ದಿನ ಇಲ್ಲ, ಈಗ 2 ತಿಂಗಳ ನಂತರ ಫೈನಲ್ ಆಗ್ಬಿಡುತ್ತೆ. ನೀವು ಕೂಡ ಮತ್ತೆ ಸಿಗೋಣ, ನೀವು ಆವಾಗ ನಾನೇ ವಿಶ್ ಮಾಡ್ತೀನಿ ಇಂದ ಬಂದಿದ್ದಾರೆ ನಮ್ಮ ಯಶವಂತಪುರ ಕ್ಷೇತ್ರದಿಂದ. ಕಡೆಯದಾಗಿ ಅಭಿವೃದ್ಧಿ ಯಾರು ಮಾಡ್ತಾರೆ? ಖಂಡಿತ ಸರ್, ಅಭಿವೃದ್ಧಿ ಯಾರು ಮಾಡ್ತಾರೋ ಅವರಿಗೆ ನಾವು ಮಾತಾಡ್ಕೋತ.